ಮೈದಾನೇ ದುಡ್ತಾ ಹೋಗ್ತಾರೆ. ಇದನ್ನೆಲ್ಲ ಮೆನ್ಷನ್ ಮಾಡಬಾರ್ದು, ಕೇಳ್ಸಲ್ಲ, ಜೋರಾಗಿ ಮಾತಾಡಬೇಕು. ಇವತ್ತು ಸೋಮವಾರ ಆಯುಧ ಪೂಜೆ. ಸೊ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರೈನರ್. ಇವತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಏನು ಮಾಡ್ತಿದ್ದೀವಿ ಅಂತ ಲಾಸ್ಟ್ ವಿಡಿಯೋ ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತು ಗಾಡಿ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗ್ತಿದ್ದೀವಾ? ಸಾಕು, ಅವ್ರು ಏನಾರ ಮಾಡ್ಕೊಳ್ಳಿ, ನಾನು ಭಯ ಬಾಳವನಲ್ಲ. ಸಾಕು, ನಿನ್ನ ವಾಯ್ಸ್ ಕೇಳುತ್ತನ್ನೋದೇ ದೊಡ್ಡ ವಿಷಯ ಗೊತ್ತಾ ಈಗ. ಬಟ್ ನಮ್ಮ ಅಣ್ಣಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ, ಗಾಡಿ ಓಡ್ಸೋಕ್ಕೂ ಬರಲ್ಲ ತಾನೆ. ನಿನ್ಗೆಲ್ಲ ಹೆಂಗೆ ಲೈಸೆನ್ಸ್ ಕೊಟ್ರೆ ಹೇಳು. ಅಯ್ಯೋ, ನಾನಂತ ತಪ್ಪು ಮಾಡಿದೆ. ಅದಕ್ಕೆ ಅಂತ ಮೊನ್ನೆ ಹೋಗ್ತಾ ಕ್ಯಾರಡಾಗಿ ಬಿದ್ಬಿಟ್ಟು ಬಂದಿರೋದು ಅಲ್ಲ. ಇದನ್ನೆಲ್ಲ ಮೆನ್ಷನ್ ಮಾಡಬಾರ್ದು. ಅದೇ ನಾನು ಇವಾಗ ಹೇಳಕ್ ಏನು ಒಂದು ಹೇಳಕ್ಕೂ ಒಂದು ಇದೆ, ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ. ನಿಂದ ಯಾರು ಕೂತ್ಕೊಂಡಿಲ್ಲ, ನಿಂದ ಯಾರು ಕೂತ್ಕೊಂಡಿಲ್ಲ, ಅದಕ್ಕೆ ಹಿಂಗೆ ಹೇಳ್ತೀಯ. ಒಂದ್ಸಲ ಎಲ್ಲ ಕರ್ಕೊಂಡೋಗಿ ಬೀಳಿಸ್ದಂಗೆ ನೆನಪಿದೆ ನಿಮಗೆ. ಎಲ್ಲಿ ನಂದಿ ಇಲ್ಲಿ ಸಲ ಆರಿಸಿದೆ ಗೊತ್ತಾ, ಸ್ಟೈಟಿಗೆ ಆಕ್ಟಿವನಲ್ಲಿ ಅಂಸು ಅದೆಲ್ಲ ಗೊತ್ತಿಲ್ಲ. ಕಂಟ್ರೋಲ್ ಮಾಡಬಾರ್ದು, ನೀರು ಹಾಕ್ಬೇಡ ನನ್ನ ಮೇಲೆ. ಇವತ್ತು ಗಾಡಿ ವಾಶ್ ಮಾಡಿ ಗುಂಡು ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಇವತ್ತು ಕಾರ್ಯಕ್ರಮ. ನಮ್ಮ ಗಾಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, 16th ಎಡಿಷನ್ ತೊಗೊಂಡಿರೋದು ಒಂಥರ ಖುಷಿನೇ ನನಗೆ, ಎಷ್ಟು ಚೆನ್ನಾಗಿದೆ. ಮತ್ತು ಈ ಫ್ರಂಟ್ ವ್ಯೂ ನೋಡೋಣ ಈಗ. ಹೊರೆಯಪ್ಪ, ಇದು ಒಳ್ಳೆ ಪ್ಲೇಸ್ನಲ್ಲಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ವಾಷಿಂಗ್ ಇವಾಗ ನಾನು ಮಾಡಬೇಕು, ಮತ್ತು ಕಂಟಿನ್ಯೂ ಮಾಡ್ತೀನಿ ಈಗ. ಇವಾಗ 5:00 ಸಮಯ. ಅಪ್ಪ ಆಲ್ರೆಡಿ ವಾಶ್ ಮಾಡ್ಕೊಂಡು ಬಂದಿದ್ದಾರೆ, ಸುಮ್ಮನೆ ಮೇಲೆ ಮೇಲೆ ವಾಶ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟು ಪೂಜೆ ಮಾಡಬೇಕು ಅಂತ. ನಾನಿವಾಗ ಫುಲ್ಲು ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ವಾಶ್ ಆಗಿ ಮಾಡಿದ್ಮೇಲೆ ನೋಡಿ, ನಮ್ಮ ಹುಡುಗ ಅಲ್ಲಿ ವಾಶ್ ಆಗಿ ಅಲ್ಲಿ ಕುತ್ಕೊಂಡವನು, ಅಲ್ಲಿ ವಾಶ್ ಆಗಿ ಕುತ್ಕೊಂಡವನು. ಇವಾಗ ಇವನ್ನ ವಾಶ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕು. ಈಗ ಪೂಜೆ ಮಾಡೋ ಸಮಯ, ಪೂಜೆ ಮಾಡ್ತಾ ಇದ್ದೀವಿ. ಪೂಜೆಗೆಲ್ಲ ರೆಡಿ ಮಾಡಾಯಿತು, ಆರತಿ ಇಟ್ಬಿಟ್ಟು ಕುಂಬಳಕಾಯಿ ಹೊಡೆದ್ಬಿಟ್ಟು ಇನ್ನು ದೇವಸ್ಥಾನಕ್ಕೆ ಹೋಗೋದೆ. ಏನು ಜನ, ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ. ಇನ್ನೂ ಇದರಿಂದ ಎಷ್ಟು ಉದ್ದ ಇದೆ ಗೊತ್ತಾ ಗಾಡಿಗಳು? ನಾವಿಲ್ಲಿ ಬಂದು ನಿಂತ್ಕೊಂಡಿದ್ದೀವಿ, ಎಲ್ಲಿ ನಿಲ್ಸೋದಂತಲೇ ಕಾಣ್ತಿಲ್ಲ ಗಾಡಿ. ಹೇಳಿ, ನಿಮ್ಮ ಅನಿಸಿಕೆ ಹೇಗಿದೆ ಇಲ್ಲಿ? ಅಲ್ಲಿ ಜಾಗ ಖಾಲಿ ಆಯ್ತು ನೋಡು, ತುಂಬ ಜನ ಅವ್ರೆ, ಮತ್ತೆ ಅಲ್ಲಿಂದ ಹಾಕ್ಬಿಡ್ಬಾ. ಎಷ್ಟು ಕ್ರೌಡ್ ಇದೆ ಅಂದರೆ ನೋಡ್ತಿದ್ದೀರಾ ನೀವು, ಎಷ್ಟು ಕ್ರೌಡ್ ಇದೆ. ಸೊ ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ನಾವು ದೇವ್ರನ್ನ ಮುಕ್ಕೊಂಡು ಆಮೇಲೆ. ಫುಲ್ಲು ಕ್ರೌಡು, ದೇವಸ್ಥಾನ ತುಂಬ ಡೆಕೋರೇಷನ್ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲಾದ್ರು ನಮ್ಮವರು ಯಾರು ಕಂತಾನೆ ಇಲ್ಲ, ಅಲ್ಲಿ ಕುದುರೆ ಬೊಮ್ಮೆಗಳು. ಈ ದೇವಸ್ಥಾನ ಲಾಸ್ಟ್ ಟೈಮ್ ಹೆಂಗಿರ್ತು ಅಂತ ನೋಡ್ಬೇಕಂತಂದ್ರೆ ನಮ್ಮ ಅಣ್ಣಾಗ ಚಾನಲ್ನಲ್ಲಿ ಇರುತ್ತೆ ನೋಡಿ, ಮಿಡಲ್ ಕ್ಲಾಸ್ ಹುಡುಗ ಚಾನಲ್ನಲ್ಲಿ ಒಂದು ನೇಮ್ ಚೇಂಜ್ ಅಂತ ಒಂದು ವಿಡಿಯೋ ಇರುತ್ತೆ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಒಂದ್ಸಲ ದೇವಸ್ಥಾನ ಹೆಂಗಿತ್ತು, ಇವಾಗ ಹೆಂಗೆ ಡೆವಲಪ್ ಆಗಿಬಿಟ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆಂದ ಮಾಡ್ತಿದ್ದಾರೆ, ನಮ್ಮಿಂದನೇ ದುಡ್ಡು ತೊಗೊತಾರೆ. ಲಾಸ್ಟಿಗೆ ದೇವರಿಗೆ ಅಲಂಕಾರ ಮಾಡ್ತಾರೆ, ಮತ್ತೆ ನಮ್ಮಿಂದ ತೊಗೊತಾರೆ, ಮತ್ತೆ ದೇವರಿಗೆ ಅಲಂಕಾರ ಮಾಡ್ತಾರೆ, ಮತ್ತೆ ನಮ್ಮಿಂದ ತೊಗೊತಾರೆ. ಏನು ಕಾಸು ಏನಿಲ್ಲ, ಈ ಚೆನ್ನಾಗಿ ಮಾಡಿದಾರಲ್ಲ, ಬಾರಿ ಅದೇ ಅದಕ್ಕೆಲ್ಲ ಯಾರು ಕಾಸು ಕೊಟ್ಟಿದ್ದೀವಿ? ಚಿಂದಿ, ನಾವು ಭಕ್ತಾದಿಗಳೇ. ಅದೇ ನಾನು ಹೇಳ್ತಾ ಇರೋದು, ಕಾಯಿ ತೊಳ್ಕೊಂಡು ಬಂದು. ಅಯ್ಯೋ, ನಾನು ಕಾಲು ತೊಳ್ಕೊಂತೀನಿ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ನಲ್ಲ. ಬಲ್ಗಾಲ್ ಕೂಡ ತೊಳ್ಕೋಬೇಕು, ಪರವಾಗಿಲ್ಲ ತೊಳ್ಕೋ, ದೇವ್ರು ಏನು ಮಾಡಲ್ಲ. ದೇವ್ರ ಮೇಲೆ ಬಾರ್ ಆಗ್ಬಿಟ್ಟು ತೊಳ್ಕೋ.
ಆ ದೇವರ ಕರುಣೆ ನಿಮ್ಮೆಲ್ಲೂ ಇರಲಿ ಅಂತ ನಾನು ಬೇಡ್ಕೊತೀನಿ. ಈಗ ಹಾಗೆ ನಮ್ಮ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಹೊಡಿಬೇಕು. ಟಾರ್ಗೆಟ್ ಇರೋದು 100,000, ಆದರೆ ಪ್ರಸ್ತುತಕ್ಕೆ 1000 ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರೆ ಸಾಕು ಅಲ್ಲ ಅನ್ನೋರೆ, ನಿನಗೂ ನನಗೆ ಇಬ್ಬರಿಗೂ ಆಗ್ಬಿಡ್ಬೇಕು ಬೇಗ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿರಲಿ, ಹಾಗೆ ಈ ದೇವರು ಕೂಡ ಚೆನ್ನಾಗಿರಲಿ, ಎಲ್ಲರೂ ಈಗೀಗ ಚೆನ್ನಾಗಿರಲಿ. ಫುಲ್ಲು ಹಬ್ಬದ ಮೂಡಲ್ಲಿದ್ದಾರೆ. ಸೊ ನೀವು ಹೇಗೆ ಹಬ್ಬನ ಆಚರಣೆ ಮಾಡ್ತಿದ್ದೀನಿ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಮರ್ಯಾದೆ ತಿಳಿಸಿ, ಮರ್ಯಾದೆಯಾಗಿ ಅಲ್ಲ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರೌಡ್ ಅಂದರೆ ಕ್ರೌಡ್, ನಾರ್ಮಲಾಗಿ ಇದು ಬರ್ತಾ ಇರ್ತೀವಿ ನಾವು, ಆದರೆ ಇಷ್ಟು ಕ್ರೌಡ್ ಯಾವತ್ತೂ ನೋಡಿಲ್ಲ, ಅಷ್ಟು ಕ್ರೌಡ್ ಇದೆ. ನಮ್ಮ ಜಾಕ್ ಎಲ್ಲ ಒಂದು ಕಂತಿದೆಯಾ ಅಲ್ಲಿ ನೋಡಿ ಜಾಕ್, ಮತ್ತು ಇಲ್ಲಿ ನೋಡಿ ನಮ್ಮ ವಾಲ್ಟರ್. ಒಂದು ವೀಡಿಯೋನಲ್ಲಿ ವಾಲ್ಟರ್ ಅಂತೀನಿ, ಇನ್ನೊಂದು ವೀಡಿಯೋಲ್ಲಿ ಐವರ್ ಅಂತೀನಿ. ಐವರ್ ಅಂತ ನಾನೇ ಹೆಸರಿಟ್ಟಿರೋದು, ವಾಲ್ಟರ್ ಅಂತ ನಮ್ಮ ಅಣ್ಣ ಹೆಸರಿಟ್ಟಿರೋದು. ಸೊ ಎರಡು ಹೆಸರಲ್ಲೂ ಕರಿಬೋದು, ಬಟ್ ನಮ್ಮ ಜಾಕ್ಗೆ ಒಂದೇ ಹೆಸರು ಅಲ್ಲ ನೋಡಿ, ಜಾಕ್ ಸ್ಪ್ಯಾರೋ. ಸೊ ಇವಾಗ ದೇವರ ದರ್ಶನ ಮುಗೀತು, ಇದಂತೂ ಮರ್ತೋಗ್ಬಿಟ್ಟೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ಇನ್ನೊಂದು, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಇಂಥ ಒಳ್ಳೆ ಪ್ಲೇಸೆಲ್ಲ ನಾನು ತೋರಿಸ್ತಾ ಇದ್ದೀನಿ ಅಂತಂದಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡೋಕ್ಕಾಗಿಲ್ಲ ಅಂತಂದರೆ ಲೈಕ್ ಆದರೂ ಮಾಡಿಬಿಟ್ಟೋಗಿ. ಇಷ್ಟು ದೂರ ಬಂದು ನೋಡಿದ್ದೀರಾ ಅಂತಂದಮೇಲೆ ನಿಮ್ಗೆ ಇಷ್ಟ ಆಗಿರುತ್ತೆ, ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಂಟಿನ್ಯೂ ಮಾಡ್ತೀನಿ. ಸುತ್ತ ಸುತ್ತಾನ ಈಗ ವಾವ್ ತುಂಬ ಚೆಂದ ಮಾಡಿದ್ದಾರೆ. ಏನು ಇಡೀಮ್ಮ ಒಳ್ಳೆ ಡೆಕೋರೇಷನ್ ಎಲ್ಲ ಚೆಂದ ಮಾಡಿದ್ದಾರೆ. ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫಸ್ಟಲ್ಲಿ ಇಲ್ಲಿ ಬೀಗ ಎಷ್ಟು ಆಗ್ತಿದ್ರು ಅಂತಂದರೆ ನೋಡಿ. ಇವಾಗ ಏನು ಮಾಡಿದೆ ಅಂತ ಹಿಂಗೆ ಆ್ಯಕ್ಟಿಂಗ್ ಕೊಡ್ತಿದ್ಯಾ, ಏನೋ ಇಂಟ್ರೆಸ್ಟಾಗಿ ಏನೋ ಮಾತಾಡ್ತಿದ್ದೆ. ನೀನು ಯಾರು ಕಾಲ್ ತೊಗೊಂಬಂದಿಲ್ಲ ಇಡಕ್ಕೆ ಹೇಳಿದ್ದು? ನೀನು ತೊಗೊಂಬಂದಿದ್ದು ನಾನಾ? ನಾನು ಇಲ್ಲ ಐತೆ, ನೀನು ಹಿಂಗೆ ಬಂದಿದ್ದು ಸದ್ರು ಲಾಜಿಕ್ಕಾಗಿ ಮಾತಾಡಿ. ಸರಿ ನೀನು ನನ್ನ ಹತ್ರ ಬಂದರು, ನಾನು ನಿನ್ನ ಹತ್ರ ಬಂದರೆ ಏಟಾಗೋದು ನಿನಗೇನೆ. ಇಲ್ಲಿ ನೋಡಿ ಫಸ್ಟ್ ಬೀಗ ಇಲ್ಲಿ ತುಂಬ ಹಾಕಿಬಿಡ್ತಾಯಿದ್ರು, ಅಲ್ಲಿ ಬೋರ್ಡ್ ಹಾಕಿದ್ರು ನೋಡಿ, ಇಲ್ಲಿ ಬೀಗ ಹಾಕುವ ಪದ್ಧತಿ ಇಲ್ಲ ಅಂತ ಆಗ್ತಾಗಿಂದ ಇಲ್ಲಿ ಬೀಗ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಆ ಲೈಟಿಂಗ್ಸ್ ನಂಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ಲ, ಮಾಲ್ಗಳಲ್ಲಿ ಇದ್ದಂಗೆ ಐತೆ. ಮನೆ ಹತ್ರನೇ ಪೂಜೆ ಮಾಡಿದ್ರಿಂದ ಇವಾಗ ಇಲ್ಲಿ ಪೂಜೆ ಮಾಡ್ತಿಲ್ಲ. ಸೊ ಇವಾಗ ಇದು ಎಂಟ್ರೆನ್ಸು, ನೀವು ನೋಡಿದ ತಕ್ಷಣನೇ ಕಾಣುತ್ತೆ, ಇದೇ ಎಂಟ್ರೆನ್ಸ್ ನೋಡ್ತಿದ್ದೀರಲ್ಲ, ಕ್ರೈಸ್ಟ್ ಕಾಲೇಜ್ ಪಕ್ಕದಲ್ಲೇ ಇರುತ್ತೆ ಈ ದೇವಸ್ಥಾನ, ಗುಂಡು ಮುನೇಶ್ವರ ಸ್ವಾಮಿ ದೇವಸ್ಥಾನ. ಹಿಂಗೆ ಕಾಣ್ತಾನೆ ಇಲ್ಲ, ಹಾಂ ಇವಾಗ ಕಾಣ್ತಿದ್ದೆ, ಗುಂಡು ಮುನೇಶ್ವರ ದೇವಸ್ಥಾನ ಅಂತ. ಸೊ ಇಲ್ಲೇ ಇವಾಗ ಇಲ್ಲಿ ಪೂಜೆ ಮಾಡೋಂಥದ್ದು ಏನಿಲ್ಲ, ಇವಾಗ ಡೈರೆಕ್ಟ್ ಮನೆಗೇನೆ. ಬ್ರೋ ನೀವೇನಾದ್ರು ಹೇಳಬೇಕಾ, ಏನಾದ್ರು ಹೇಳ್ತೀರಾ? ದೇವ್ರು ಎಲ್ಲದೂ ಒಳ್ಳೇದೇ ಕೇಳ್ಸಲ್ಲ, ಜೋರಾಗಿ ಮಾತಾಡಬೇಕು. ಇವಾಗ ನಾನು ಬಡ್ಕೊಂತಿಲ್ವಾ ಹಂಗೆ? ಓ ಎಲ್ಲರಿಗೂ ನಿಮ್ಮ ಕಡೆಯಿಂದ ಹೇಳ್ಬಿಡಿ, ಎಲ್ಲರಿಗೂ ಆರೋಗ್ಯವಿರಿ, ಸುಖ ಸಂತೋಷವಾಗಿರಿ, ಹ್ಯಾಪಿ ಹ್ಯಾಪಿ ಯುಗಾದಿ. ದೇವಸ್ಥಾನ ದರ್ಶನ ಮುಗಿಸಾಯಿತು. ಸೊ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ಗಡಿ ವರ್ಷಕ್ಕೆ ಮುಂಚೆ ಎಲ್ಲ ಹುಷಾರಾಗಿಡಿಸಿ, ಈ ವಿಡಿಯೋನಲ್ಲೇ ಎಂಡ್ ಮಾಡ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾಳೆ ಸಿಗೋಣ. ಬಾಯ್ ಬಾಯ್. ನಮ್ಮ ಡಾರ್ಲಿಂಗ್ ನೋಡಿದ್ರಾ, ಹೇಳೋದೆ ಮರ್ತೋಗ್ಬಿಟ್ಟೆ ಅಲ್ಲಿ ನೋಡಿ, ನನ್ನ ಡ್ರೀಮ್ ಬೈಕ್ ಅದು. ಆದಷ್ಟು ಬೇಗ ಇನ್ನೊಂದು 2 ವರ್ಷದಲ್ಲಿ ತೊಗೊಬಿಡೋಣ. ಮತ್ತು ಇನ್ನೊಂದು ನಾಳೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಬಾಯ್, ಎಲ್ಲ ಹುಷಾರಾಗಿ ಆಚರಣೆ ಮಾಡಿ. ಬಾಯ್.